ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈಗಾಗಲೇ ನಿಮ್ಮ ಎಸ್ ಎಸ್ ಎಲ್ ಸಿ ಮೊದಲ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಬಂದಿದೆ ಆದರೆ ಈ ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಅಂಕಗಳ ಬಗ್ಗೆ ಗೊಂದಲ ಇರುವವರು ಸ್ಕ್ಯಾಂಡ್ ಕಾಪಿಗೆ ಅಂದರೆ ಫೋಟೋ ಕಾಪಿಗೆ ಅಪ್ಲೈ ಮಾಡಬಹುದು ಈ ಫೋಟೋ ಕಾಪಿಗೆ ನಾವು ಆನ್ಲೈನ್ನ ಮುಖಾಂತರವಾಗಿ ಹೇಗೆ ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಹಾಕಿಯಾದ ನಂತರ ಫೋಟೋ ಕಾಪಿಯನ್ನು ನಾವು ನಮ್ಮ ಮೊಬೈಲ್ನಲ್ಲೇ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳುವ ಅದಕ್ಕಿಂತಲೂ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲಿಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ಮತ್ತು ಈಗಾಗಲೇ ನೀವು ಡಿಪಾರ್ಟ್ಮೆಂಟಿಂದ ರಿಲೀಸ್ ಆದಂತಹ ಕಿ ಆನ್ಸರ್ಸ್ಗಳನ್ನು ನೋಡಿರದಿದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಹಾಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಇದರ ಕುರಿತಾದಂತಹ ಕಂಪ್ಲೀಟ್ ಇನ್ಫಾರ್ಮೇಶನನ್ನು ನಾನು ಕೊಟ್ಟಿದ್ದೇನೆ ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ನೋಡ್ಕೊಳ್ಬಹುದು ಮೊದಲನೇದಾಗಿ ಗೂಗಲಿಗೆ ಹೋಗಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಎಂಬುದಾಗಿ ಟೈಪ್ ಮಾಡಿ ಮತ್ತು ಮೊದಲ ಲಿಂಕ್ ಅಂದರೆ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಎಸೆಸ್ಮೆಂಟ್ ಬೋರ್ಡ್ ಎಂಬುದಾಗಿ ನಿಮಗೆ ಕಾಣ್ತದೆ ಆ ಲಿಂಕನ್ನು ಪ್ರೆಸ್ ಮಾಡಿ ಈ ರೀತಿಯಾಗಿ ಓಪನ್ ಆಗ್ತದೆ ನೀವು ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಹೋದಾಗೆ ಅಲ್ಲಿ ಈ ರೀತಿಯ ನೋಟಿಫಿಕೇಶನ್ಸ್ಗಳು ಮೂವ್ ಆಗುವುದನ್ನು ನೀವು ನೋಡಬಹುದು ಅದರ ಪಕ್ಕದಲ್ಲೇ ಇರುವಂತಹ ರೀಡ್ ಮೋರ್ ಎಂಬುದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆ್ಯಂಡ್ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟಲಿಂಗ್ ರಿವಾಲ್ಯೇಷನ್ ಆಫ್ ಎಸ್ ಎಸ್ ಎಲ್ ಸಿ ಟು ಥೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಆನ್ಸರ್ ಸ್ಕ್ರಿಪ್ಸ್ ಎಂಬುದಾಗಿ ಕಾಣ್ತದೆ ಅದನ್ನು ಪ್ರೆಸ್ ಮಾಡಿ ಈ ರೀತಿಯಾಗಿ ಓಪನ್ ಆಗ್ತದೆ ಈ ರೀತಿ ಸ್ಕ್ರಾಲ್ ಮಾಡಿಕೊಂಡು ಹೋದಾಗೆ ಅಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಎಂಬ ಆಪ್ಷನ್ ಸಿಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಆಪ್ಷನಲ್ಲಿ ಕಾಣ್ತಾ ಉಂಟು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಆ್ಯಂಡ್ ಕ್ಲಿಕ್ ಹಿಯರ್ ಟು ನೋ ದಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಈಗ ನೀವು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ದಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಬುದಾಗಿ ಬರೆದಿರ್ತದೆ ಅದರ ಪಕ್ಕದಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಫಿಲ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವಂತಹ ವ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿ ಆಗ ನಿಮ್ಮ ಡೀಟೇಲ್ಸ್ ಗಳು ಅಲ್ಲಿ ಕಾಣ್ತದೆ ಕರೆಂಟ್ ಇಯರ್ ಅಂಡ್ ಸೆಷನ್ ಕ್ಯಾಂಡಿಡೇಟ್ ನೇಮ್ ಮದರ್ ನೇಮ್ ಸ್ಕೂಲ್ ಕೋಡ್ ಅಪ್ಲಿಕೇಶನ್ ಫಾರ್ ಫಾದರ್ ನೇಮ್ ಸೆಂಟರ್ ಕೋಡ್ ಟೋಟಲ್ ಮಾರ್ಕ್ಸ್ ಹೀಗೆ ಈ ಎಲ್ಲ ಇನ್ಫಾರ್ಮೇಶನ್ಸ್ಗಳು ಫಿಲ್ ಅಪ್ ಆಗಿರ್ತದೆ ಅದರ ಕೆಳಗೆ ನಿಮ್ಮ ಮಾರ್ಕ್ಸ್ ನ ವಿವರಗಳು ಅಲ್ಲಿರ್ತವೆ ಸಬ್ಜೆಕ್ಟ್ನ ನ ಹೆಸರುಗಳು ಮತ್ತು ನಿಮಗೆ ಸಿಕ್ಕಂತಹ ಮಾರ್ಕ್ಸ್ ಥಿಯರಿ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಮತ್ತು ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಕೂಡ ಅಲ್ಲಿರ್ತದೆ ಇದರಲ್ಲಿ ಲಾಸ್ಟ್ ಬಟ್ ಒನ್ ಕಾಲಮ್ ಅಂದರೆ ಸೆಲೆಕ್ಟ್ ಸಬ್ಜೆಕ್ಟ್ ಎಂಬ ಕಾಲಂನಲ್ಲಿ ಎಸ್ ನೋ ಎಂಬ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಅಂದರೆ ನಿಮಗೆ ಈ ಸಬ್ಜೆಕ್ಟಿನ ಫೋಟೋ ಕಾಪಿ ಬೇಕೋ ಬೇಡವೋ ಅದನ್ನು ನೀವು ಸೆಲೆಕ್ಷನ್ ಮಾಡಬೇಕಿಲ್ಲಿ ನಿಮಗೆ ಆ ಸಬ್ಜೆಕ್ಟಿನ ಸ್ಕ್ಯಾಂಡ್ ಕಾಪಿ ಬೇಕಿದ್ರೆ ಎಸ್ ಎಂಬುದಾಗಿ ಪ್ರೆಸ್ ಮಾಡಿ ಇಲ್ಲದಿದ್ದರೆ ನೋ ಎಂಬುದಾಗಿ ಇರಲಿ ನೀವು ಆ ಆಪ್ಷನನ್ನು ಎಸ್ ಎಂಬುದಾಗಿ ಮಾಡಬೇಕಾದ್ರೆ ರೈಟ್ ಸೈಡಲ್ಲಿರುವಂತಹ ಆ್ಯರೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎಸ್ ಎಂಬ ಆಪ್ಷನ್ ಸಿಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಇದರ ಬಲಭಾಗದಲ್ಲಿ ನೀವು ಆ ಫೋಟೋ ಕಾಪಿಗೆ ಎಷ್ಟು ಹಣವನ್ನು ಪಾವತಿಸಬೇಕಾಗ್ತದೆ ಎಂಬುದನ್ನು ಅಲ್ಲಿ ಕೊಡಲಾಗ್ತದೆ ಹೀಗೆ ನಿಮಗೆ ಬೇಕಿದ್ದಂತಹ ಸಬ್ಜೆಕ್ಟ್ಗಳನ್ನು ಗಳನ್ನು ನೀವು ಎಸ್ ಎಂಬುದಾಗಿ ಕನ್ವರ್ಟ್ ಮಾಡಿಕೊಳ್ಬಹುದು ಇನ್ನು ಕ್ಯಾಂಡಿಡೇಟ್ ಮೊಬೈಲ್ ನಂಬರನ್ನು ಫಿಲ್ ಮಾಡಲಿಕ್ಕೆ ನಿಮ್ಮ ಮೊಬೈಲ್ ನಂಬರನ್ನು ಅಲ್ಲಿ ಬರೀರಿ ಇನ್ನು ಇಮೇಲ್ ಐ ಡಿ ನಿಮಗೆ ಇಷ್ಟ ಇದ್ದರೆ ಬರೀಬಹುದು ಇಲ್ಲದಿದ್ದರೆ ಹಾಗೆಯೇ ಕೂಡ ಬಿಡಬಹುದು ಇದೊಂದು ಆಪ್ಷನಲ್ ನೆಕ್ಸ್ಟ್ ಸ್ಟೂಡೆಂಟ್ ಪೋರ್ಟಲ್ ಅಡ್ರೆಸ್ ಅದರ ಕೆಳಗೆ ಅನ್ನು ಬರೀಬೇಕಾಗ್ತದೆ ತಾಲೂಕ್ ಮತ್ತು ಪಿನ್ ಕೋಡನ್ನು ಬರೀರಿ ಮತ್ತು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಒ ಟಿ ಪಿಯನ್ನು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಒ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಬರೆದು ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಅಪ್ಲಿಕೇಶನ್ ನಂಬರಲ್ಲಿ ಬರ್ತದೆ ಆ ಎಪ್ಲಿಕೇಶನ್ ನಂಬರನ್ನು ನೀವು ಎಲ್ಲಿಯಾದರೂ ನೋಟ್ ಮಾಡಿಟ್ಕೊಳ್ಳಿ ಯಾಕಂದರೆ ನೀವು ಸ್ಕ್ಯಾಂಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಅಪ್ಲಿಕೇಶನ್ ನಂಬರ್ ನಿಮಗೆ ಉಪಯೋಗ ಆಗ್ತದೆ ಇನ್ನು ಈ ಅಪ್ಲಿಕೇಶನ್ ನಂಬರ್ ನೋಟ್ ಮಾಡಿ ಆದ ನಂತರ ಮೇಕ್ ಪೇಮೆಂಟ್ನ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಪೇಮೆಂಟನ್ನು ಆಫ್ಲೈನ್ ಮುಖಾಂತರವಾಗಿ ಮಾಡ್ತೀರೋ ಅಥವಾ ಆನ್ಲೈನ್ ಮುಖಾಂತರವಾಗಿ ಮಾಡ್ತಿರೋ ಎಂಬುದನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡಲಿಕ್ಕೆ ಇರ್ತದೆ ನೀವು ಒಂದು ವೇಳೆ ಆಫ್ಲೈನ್ನ ಮುಖಾಂತರವಾಗಿ ಪೇಮೆಂಟ್ ಮಾಡೋದಾದರೆ ಕ್ಯಾಶ್ ಪೇಮೆಂಟನ್ನು ಪ್ರೆಸ್ ಮಾಡಿ ಮತ್ತು ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇ ಮಾಡುವುದಕ್ಕಾಗಿ ಒಂದು ಸೆಂಟರನ್ನು ಸೆಲೆಕ್ಷನ್ ಮಾಡಿಕೊಳ್ಬೇಕಾಗ್ತದೆ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಈ ಆಪ್ಷನ್ಸ್ಗಳು ನಿಮಗೆ ಎಲ್ಲಿ ಸಿಗ್ತವೆಂದರೆ ನಿಮ್ಮ ಬಲಭಾಗದಲ್ಲಿರುವಂತಹ ಸೆಲೆಕ್ಟ್ ಎಂಬ ಆಪ್ಷನನ್ನು ಪ್ರೆಸ್ ಮಾಡಿ ಆಗ ನಿಮಗೆ ಈ ಮೂರು ಆಪ್ಷನ್ಸ್ಗಳು ಕೂಡ ಸಿಗ್ತವೆ ಅದರಲ್ಲಿ ಒಂದನ್ನು ಸೆಲೆಕ್ಷನ್ ಮಾಡಿ ಮತ್ತು ಜನ್ರೇಟ್ ಚಲಾನ್ನ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಚಲಾನ್ ಪಿ ಡಿ ಎಫ್ ಸಿಗ್ತದೆ ಆ ಚಲಾನ್ನ ಪಿ ಡಿ ಎಫನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಂಡು ಎಷ್ಟು ಅಮೌಂಟನ್ನು ಅಲ್ಲಿ ಕೊಟ್ಟಿದ್ದಾರೋ ಅಷ್ಟನ್ನು ನೀವು ಪರ್ಟಿಕ್ಯುಲರ್ ಪೇಮೆಂಟ್ ಸೆಂಟರ್ನಲ್ಲಿ ಪಾವತಿಸಬೇಕಾಗ್ತದೆ ಈ ರೀತಿ ಇರ್ತದೆ ನಿಮ್ಮ ಚಲಾನ್ ಕಾಪಿ ಒಂದು ವೇಳೆ ನೀವು ಆನ್ಲೈನ್ ಮುಖಾಂತರವಾಗಿ ಪೇಮೆಂಟ್ ಮಾಡೋದಾದರೆ ಪೇಮೆಂಟ್ ಟೈಪ್ನಲ್ಲಿ ಆನ್ಲೈನ್ ಎಂಬುದಾಗಿ ಸೆಲೆಕ್ಷನ್ ಮಾಡಿ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ನಲ್ಲಿ ಕರ್ನಾಟಕ ಒನ್ ಎಂಬುದಾಗಿ ಸೆಲೆಕ್ಷನ್ ಮಾಡಿ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯ ಇಂಟರ್ಫೇಸ್ ಬರ್ತದೆ ನಿಮ್ಮ ಇನ್ಫಾರ್ಮೇಷನ್ಸ್ಗಳನ್ನು ಅಲ್ಲಿ ಕೊಡಲಾಗಿರ್ತದೆ ಈ ಇನ್ಫಾರ್ಮೇಷನನ್ನು ಒಮ್ಮೆ ಚೆಕ್ ಮಾಡಿ ಪೇ ನೌ ಎಂಬುದಾಗಿ ಒತ್ತಿ ಇಲ್ಲಿ ನಿಮಗೆ ಹಲವಾರು ಪೇ ಮೋಡ್ಗಳು ಕಾಣಲಿಕ್ಕೆ ಸಿಗ್ತವೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ಅಥವಾ ಡೆಬಿಟ್ ಕಾರ್ಡ್ನಿಂದ ಪೇಮೆಂಟ್ ಮಾಡ್ಬೋದು ಬೇರೆ ಬೇರೆ ಪೇಮೆಂಟ್ ಮೋಡ್ ನಿಮಗೆ ಇಲ್ಲಿ ಸಿಗ್ತದೆ ಯಾವುದಾದ್ರೂ ಒಂದು ಪೇಮೆಂಟ್ ಮೋಡ್ನಿಂದ ನೀವು ಪೇಮೆಂಟ್ ಮಾಡಬಹುದು ಇಲ್ಲಿ ನೀವು ಕಂಟಿನ್ಯೂ ಫಾರ್ ಪೇಮೆಂಟನ್ನು ಒತ್ತಿ ಅಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಹಾಕಿ ಪೇಮೆಂಟನ್ನು ಮಾಡಿಕೊಳ್ಬಹುದು ಇಲ್ಲಿ ನೀವು ನೋಟ್ ಮಾಡಬೇಕಾದ ಒಂದು ವಿಷಯ ಏನಂದರೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುವವರೆಗೂ ಪೇಜನ್ನು ರಿಫ್ರೆಶ್ ಮಾಡಬಾರ್ದು ಮತ್ತು ಬ್ಯಾಕ್ ಬಟನನ್ನು ಕ್ಲಿಕ್ ಮಾಡಬಾರ್ದು ಹೀಗೆ ನೀವು ನಿಮ್ಮ ಫೋಟೋ ಕಾಪಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬಹುದು ನೀವು ಪೇಮೆಂಟ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ನೀವು ನಿಮ್ಮ ಟೀಚರ್ಸ್ನ ಬಳಿ ಯಾವ ರೀತಿಯ ಆ ಪೇಮೆಂಟನ್ನು ಮಾಡಬಹುದು ಎಂಬುದಾಗಿ ಸಜೆಷನ್ಸ್ಗಳನ್ನು ಕೇಳಬಹುದು ಹಾಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರಿಗೂ ಕೂಡ ಹೋಗಿ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಗೆ ಪೇಮೆಂಟ್ಗಳನ್ನು ಮಾಡಿಸಬಹುದು ಈ ಅಪ್ಲಿಕೇಶನನ್ನು ಹಾಕಿಯಾದ ನಂತರ ನಿಮ್ಮ ಸ್ಕ್ಯಾಂಡ್ ಕಾಪಿ ಪಿ ಡಿ ಎಫ್ ಅಪ್ಲೋಡ್ ಆದ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಅಂದರೆ ನೀವು ಈ ಸ್ಕ್ಯಾಂಡ್ ಕಾಪಿಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರಿಗೆ ಮೆಸೇಜ್ ಬರ್ತದೆ ಆಗ ನೀವು ನಿಮ್ಮ ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಇದೇ ವೆಬ್ಸೈಟ್ನ ಮುಖಾಂತರವಾಗಿ ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದಾಗಿ ಈಗ ನೋಡ್ಕೊಳ್ಳುವ ಮೊದಲನೇದಾಗಿ ನೀವು ಎಸ್ ಎಸ್ ಎಲ್ ಸಿ ಕರ್ನಾಟಕ ಎಂಬುದಾಗಿ ಗೂಗಲ್ನಲ್ಲಿ ಟೈಪ್ ಮಾಡಿ ಅಲ್ಲಿ ಮೊದಲನೇದಾಗಿ ಬರುವಂತಹ ಲಿಂಕ್ ಅಂದರೆ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಎಸೆಸ್ಮೆಂಟ್ ಬೋರ್ಡ್ ಇದನ್ನು ಕ್ಲಿಕ್ ಮಾಡಿ ನಂತರ ಈಗಾಗಲೇ ಹೇಳಿದಂತಹ ವಿಧಾನಗಳೇ ಏನೆಂದರೆ ನಿಮ್ಮ ಬಲಭಾಗದಲ್ಲಿರುವಂತಹ ರೀಡ್ ಮೋರ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆ್ಯಂಡ್ ಡೌನ್ಲೋಡ್ ಫೋಟೋ ಕಾಪಿ ರಿಟೋಟಲಿಂಗ್ ರಿವಾಲ್ಯೇಷನ್ ಆಫ್ ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಆನ್ಸರ್ ಸ್ಕ್ರಿಪ್ಟ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಈ ರೀತಿಯ ಆಪ್ಷನ್ಸ್ಗಳು ಸಿಗ್ತವೆ ಅದರಲ್ಲಿ ಕ್ಲಿಕ್ ಹಿಯರ್ ಟು ನೋ ದಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯ ಇಂಟರ್ಫೇಸ್ ಬರ್ತಾರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡಿ ಈಗಾಗಲೇ ನಾವು ನೋಡಿಕೊಂಡ ಹಾಗೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಪೇಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಕ್ಕಿರ್ತಾರೆ ಆ ಅಪ್ಲಿಕೇಶನ್ ನಂಬರನ್ನೇ ಇಲ್ಲಿ ಟೈಪ್ ಮಾಡಿ ಈ ಅಪ್ಲಿಕೇಶನ್ ನಂಬರ್ ನಿಮಗೆ ಬಂದಂಥ ಮೆಸೇಜ್ನಲ್ಲಿ ಕೂಡ ಇರ್ತಾರೆ ಈ ಮೆಸೇಜ್ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರಿಗೆ ಬಂದಿರ್ತದೆ ಅದರ ನಂತರ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಓಪನ್ ಆಗ್ತದೆ ನಿಮ್ಮ ಸಬ್ಜೆಕ್ಟ್ಸ್ಗಳ ಕುರಿತು ಇಲ್ಲಿ ಕೊಟ್ಟಿರಲಾಗ್ತದೆ ಒಂದು ವೇಳೆ ಇಲ್ಲಿ ನಿಮ್ಮ ಪಿ ಡಿ ಎಫ್ ಆಲ್ರೆಡಿ ಅಪ್ಲೋಡ್ ಆಗಿದ್ದರೆ ನಿಮಗೆ ಒಂದು ಮೆಸೇಜ್ ಬಂದಿರ್ತದೆ ನಿಮ್ಮ ಪಿ ಡಿ ಎಫ್ ಈಗಾಗಲೇ ಅಪ್ಲೋಡ್ ಆಗಿದೆ ಎಂಬುದಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಎಂಬುದಾಗಿ ಮೆಸೇಜ್ ಬಂದಿರ್ತದೆ ಇಲ್ಲಿ ಸ್ಟೇಟಸ್ ಎಂಬ ಕಾಲಮ್ನ ಅಡಿಯಲ್ಲಿ ಅಪ್ಲೋಡೆಡ್ ಎಂಬುದಾಗಿರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆನ್ಸರ್ ಶೀಟ್ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಓಪನ್ ಆಗ್ತದೆ ಅಲ್ಲಿಂದ ನೀವು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಆನ್ಸರ್ಸ್ಗಳನ್ನು ಚೆಕ್ ಮಾಡಿ ನಿಮಗೆ ಅಗತ್ಯವಿದ್ದರೆ ರಿವಲ್ಯೂಷನಿಗೆ ಅಪ್ಲೈ ಮಾಡ್ಬೋದು ಒಂದು ವೇಳೆ ನಿಮ್ಮ ಪಿ ಡಿ ಎಫ್ ಅಲ್ಲಿ ಅಪ್ಲೋಡ್ ಆಗಿರದಿದ್ದರೆ ಯುವರ್ ಪಿ ಡಿ ಎಫ್ ಫೈಲ್ ಇಸ್ ನಾಟ್ ಎಟ್ ಅಪ್ಲೋಡೆಡ್ ಯು ವಿಲ್ ರಿಸೀವ್ ಎ ಎಸ್ ಎಮ್ ಎಸ್ ನೋಟಿಫಿಕೇಷನ್ ಒನ್ಸ್ ಅಪ್ಲೋಡೆಡ್ ಎಂಬುದಾಗಿ ಬರೆದಿರ್ತಾರೆ ಆಗ ನೀವು ವೆಯ್ಟ್ ಮಾಡಬೇಕಾಗ್ತದೆ ಒಂದು ವೇಳೆ ಈ ಮೆಥಡಿಂದ ಅಂದರೆ ಅಪ್ಲೋಡನ್ನು ಒತ್ತುವ ಮೂಲಕವಾಗಿ ನಿಮ್ಮ ಪಿ ಡಿ ಎಫ್ ಫೈಲ್ ಅಲ್ಲಿ ಓಪನ್ ಆಗ್ತಾ ಇಲ್ಲ ಅಂದರೆ ನೀವು ಈ ರೀತಿ ಕೂಡ ಮಾಡ್ಬೋದು ಏನಂದರೆ ಈಗಾಗಲೇ ಹೇಳಿದಂತಹ ಮೆಥಡ್ಗಳು ಗೂಗಲಿಗೆ ಹೋಗಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಎಂದು ಟೈಪ್ ಮಾಡಿ ಅದರಲ್ಲಿ ಬರುವಂತಹ ಮೊದಲ ಲಿಂಕನ್ನು ಪ್ರೆಸ್ ಮಾಡಿ ಮತ್ತು ರೀಡ್ ಮೋರನ್ನು ಪ್ರೆಸ್ ಮಾಡಿ ಅಲ್ಲಿಂದ ಕ್ಲಿಕ್ ಹಿಯರ್ ಟು ಅಪ್ಲೈ ಆ್ಯಂಡ್ ಡೌನ್ಲೋಡ್ ಫೋಟೋ ಕಾಪಿ ರಿವಾಲ್ಯೂಷನ್ ಆ್ಯಂಡ್ ರಿಟೋಟಲಿಂಗ್ ಈ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಇದನ್ನು ಪ್ರೆಸ್ ಮಾಡಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದಿ ಫೋಟೋ ಕಾಪಿಯನ್ನು ಪ್ರೆಸ್ ಮಾಡಿ ಆದ ನಂತರ ನೀವು ಇಲ್ಲಿ ನಿಮ್ಮ ಎಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡಿ ಈ ಅಪ್ಲಿಕೇಶನ್ ನಂಬರ್ ನೀವು ಸ್ಕ್ಯಾಂಡ್ ಕಾಪಿಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿರ್ತದೆ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಬರೀರಿ ಯಾವ ಸಬ್ಜೆಕ್ಟಿನ ಸ್ಕ್ಯಾಂಡ್ ಕಾಪಿಯನ್ನು ನೀವು ನೋಡಲು ಬಯಸ್ತೀರೋ ಆ ಸಬ್ಜೆಕ್ಟಿನ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಒಂದು ಕ್ಯಾಪ್ಚ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅದನ್ನು ನೀವು ಕೆಳಗಿನ ಬಾಕ್ಸ್ನಲ್ಲಿ ಟೈಪ್ ಮಾಡಿ ನಂತರ ಜನ್ರೇಟ್ ಒ ಟಿ ಪಿಯ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಬಂದದ್ದನ್ನು ಎಂಟರ್ ಒ ಟಿ ಪಿ ಈ ಜಾಗದಲ್ಲಿ ಟೈಪ್ ಮಾಡಿ ಡೌನ್ಲೋಡ್ ಫೋಟೋ ಕಾಪಿಯ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಆನ್ಸರ್ ಶೀಟ್ನ ಫೈಲ್ ಸಿಕ್ತರೆ ಅಲ್ಲಿಂದ ನೀವು ನೋಡಿಕೊಂಡು ಪ್ರಿಂಟೌಟ್ ಕೂಡ ತೆಗೆಸ್ಕೊಳ್ಬಹುದು ಒಂದು ವೇಳೆ ನಿಮ್ಮ ಸ್ಕ್ಯಾಂಡ್ ಕಾಪಿ ಅಪ್ಲೋಡ್ ಆಗಿರದಿದ್ದರೆ ಈ ರೀತಿಯ ಮೆಸೇಜ್ ನಿಮಗೆ ಬರ್ತದೆ ಇನ್ನು ರೀಟೋಟಲಿಂಗ್ ಹೇಗೆ ಅಪ್ಲೈ ಮಾಡ್ಬೋದು ಸೇಮ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ನೀವು ಹೇಗೆ ಮಾಡಿದ್ದೀರೋ ಅದೇ ಪ್ರೊಸೆಸ್ಸನ್ನು ಇಲ್ಲಿ ಮಾಡಲಿಕ್ಕೆ ಆದರೆ ಇಲ್ಲಿ ನಿಮಗೆ ಪೇ ಮಾಡಲಿಕ್ಕೆ ಇರುವುದಿಲ್ಲ

ಅಕೌಂಟ್ ನಂಬರ್ ಮತ್ತು ಹನ್ನೊಂದು ಡಿಜಿಟ್ ಇರುವಂತಹ ಐ ಎಫ್ ಎಸ್ ಸಿ ಕೋಡನ್ನು ಕಂಪಲ್ಸರಿಯಾಗಿ ಕೊಡಬೇಕಾಗ್ತದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಿರ್ತದೆ ಅಂದರೆ ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ನೂರು ಅಂಕಗಳು ಬಂದಿರ್ತದೆ ಆದರೆ ಆ ಆನ್ಸರ್ ಶೀಟನ್ನು ಒಮ್ಮೆ ಅವರಿಗೆ ನೋಡಬೇಕಾಗಿರ್ತದೆ ರಿವಲ್ಯೂಷನ್ಗೆ ಅಪ್ಲೈ ಮಾಡ್ಲಿಕ್ಕಲ್ಲ ಅಲ್ಲ ಜಸ್ಟ್ ಅವರ ಗೆ ಆ ರೀತಿ ನಾವು ಸ್ಕ್ಯಾಂಡ್ ಕಾಪಿಯನ್ನು ತರಿಸ್ಕೊಳ್ಬಹುದಾ ಎಂಬುದಾಗಿ ಡೌಟ್ ಇರ್ತಾರೆ ನೀವು ತರಿಸ್ಕೊಳ್ಬಹುದು ಇದೇ ಮೆಥಡ್ನ ಮೂಲಕವಾಗಿ ತರಿಸ್ಕೊಳ್ಬಹುದು ಇನ್ನು ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಏನೆಂದರೆ ನಾವು ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಆದ ನಂತರ ಎಷ್ಟು ದಿನಗಳ ನಂತರ ನಮಗೆ ಈ ಸ್ಕ್ಯಾಂಡ್ ಕಾಪಿ ದೊರಕ್ತದೆ ಎಂಬುದಾಗಿ ನೀವು ಸ್ಕ್ಯಾಂಡ್ ಕಾಪಿಗೆ ಅಪ್ಲೈ ಮಾಡಿದ ಮೂರು ಅಥವಾ ಐದು ದಿನದೊಳಗೆ ನಿಮಗೆ ಈ ಸ್ಕ್ಯಾಂಡ್ ಕಾಪಿ ಸಿಗಬಹುದು ಇನ್ನು ಮೂರನೇ ಪ್ರಶ್ನೆ ಏನೆಂದರೆ ನಾವು ರಿವಾಲ್ಯೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಸ್ಕ್ಯಾಂಡ್ ಕಾಪಿಯನ್ನು ತರಿಸಲೇಬೇಕಾ ಇದು ಕಂಪಲ್ಸರಿಯಾ ಹೌದು ನೀವು ರಿವಾಲ್ಯೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಸ್ಕ್ಯಾಂಡ್ ಕಾಪಿಯನ್ನು ತರಿಸಲೇಬೇಕಾಗ್ತದೆ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು